ಈ 700 crore ಏನ ಹಗರಣ ಆಗಿದೆ ಲಿಕ್ಕರ್ ಇದರಲ್ಲಿ ಅಬಕಾರಿ ಇಲಾಖೆಯಲ್ಲಿ. ಅದಕ್ಕೆ ಮೊನ್ನೆ ಗವರ್ನರ್ಗೆ ಲೆಟರ್ ಕೊಟ್ಟಿದ್ದಾರೆ, ಗವರ್ನರ್ ಅವ್ರಿಗೆ ಕಂಪ್ಲೇಂಟ್ ಆಗಿದೆ, ಪ್ರಧಾನಮಂತ್ರಿಗಳು ಇದನ್ನ ಘೋಷಣೆ ಮಾಡಿದ್ದಾರೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತ. ಈಗ ಮತ್ತೊಂದು ದಾಖಲೆಯನ್ನು ಕೂಡ ಬಂದಿದೆ, ಅಪ್ಲೈ ಮಾಡಿದ್ರೆ ಏನಕ್ಕೆ ಸಿಎಲ್ ಅಪ್ಲೈ ಮಾಡಿದ್ರೆ ಲಂಚ ಕೇಳಿರೋ ಆಡಿಯೋನು ಕೂಡ ಬಿಡುಗಡೆ ಆಗಿದೆ. ಇನ್ನೇನು ಸಾಕ್ಷಿ ಬೇಕು ನಿಮಗೆ? ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ, ಸಾಕ್ಷಿ ಇದೆ. ಈಗ ನೀವು ಸಾಕ್ಷಿ ಕೇಳ್ತಾ ಇದ್ದೀವಿ, ಅಧಿಕಾರಿಗಳು ಮಾತಾಡಿರೋ ಸಾಕ್ಷಿ ಇದೆ, ಆಡಿಯೋನು ಕೂಡ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಇನ್ನೇನು ಸಾಕ್ಷಿ ಬೇಕಾಗಿದೆ? ಈ ಭ್ರಷ್ಟ ಸರ್ಕಾರ ಲೂಟಿ ಮಾಡಿದೆ 700 crore ಅನ್ನೋದಕ್ಕೆ ಸಾಕ್ಷಿ ಕೇಳಿದ್ದಾರೆ. ಇವಾಗ ಸಾಕ್ಷಿನೂ ಕೂಡ ಬಂದಿದೆ. ಇಷ್ಟಿದ್ರು ಕೂಡ ಮುಖ್ಯಮಂತ್ರಿಗಳು ನಾನು ತೆರೆದ ಪುಸ್ತಕ ತೆರೆದ ಪುಸ್ತಕ ಅಂತ ಹೇಳ್ತಾರೆ. ಈಗ ತೆರೆದ ಮೇಲೆ ಇದು ಆಡಿಯೋನು ಸಿಕ್ಕಾಕೊಂಡಿದೆಯಲ್ಲ. ಅವರು ಅವನೇ ಹೇಳಿಕೆಯಲ್ಲಿ ಹೇಳಿರುವಂಥದ್ದು, ನಾನು ಕಾಂಗ್ರೆಸ್ ಕಾರ್ಯಕರ್ತ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಈ ಪಾಡಾದರೆ ಬೇರೆಯವ್ರ ಕತೆ ಏನು? ಅದರಲ್ಲಿ ಹೇಳಿದ್ದಾನೆ ನೀನೇ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದಕ್ಕೋಸ್ಕರ 50% ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಅದರಲ್ಲಿ ಆಡಿಯೋದಲ್ಲಿ 50% ಡಿಸ್ಕೌಂಟು, ನಿನಗೆ ಒಂದು ಸ್ಪೆಷಲ್ ಕ್ಯಾಟಗರಿಯನ್ನು ಕೊಡ್ತೀರಿ ನೀವು, ನೀನು ಯಾರಿಗೂ ಹೇಳಬೇಡ. ನೀನು ನಿಮ್ಮ ಏರಿಯಾದಲ್ಲಿ ವೈನ್ ಸ್ಟೋರ್ಗಳು ಬಾರ್ ಎಲ್ಲ ಇದೆ, ಅವ್ರಿಗೆ ಗೊತ್ತಾದರೆ ನಮ್ಗೆ ಸಮಸ್ಯೆ ಆಗತ್ತೆ, ಅದಕ್ಕೋಸ್ಕರ ನೀನು ಯಾರಿಗೂ ಹೇಳಬೇಡ, 50% ನಿನಗೆ ಡಿಸ್ಕೌಂಟ್ ಕೊಟ್ಟಿದ್ದೀರಿ ಕಾಂಗ್ರೆಸ್ ಕಾರ್ಯಕರ್ತ ಅಂತ. ಆ ಕಾಂಗ್ರೆಸ್ ಕಾರ್ಯಕರ್ತನಿಗೂ ನಾಮ ಹಾಕಿರುವಂಥದ್ದು ಇವಾಗ ಜಗಜ್ಜಾಹೀರಾತಾಗಿದೆ. ಇಷ್ಟಾದ ಬಂದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಲ್ಲ, ಇದಕ್ಕೆ ಸಾಕ್ಷಿ ಕೇಳ್ತಾ ಇದ್ರಲ್ಲ, ಸಾಕ್ಷಿ ಕೊಟ್ಟಿದ್ದೀರಿ, ಈಗ ಲೋಕಾಯುಕ್ತ ಕಂಪ್ಲೇಂಟ್ ಆಗಿದೆ, ಆಡಿಯೋನು ಬಂದಿದೆ, ಇನ್ನು ಇವ ಇನ್ಯಾವುದಕ್ಕೆ ರಾಜೀನಾಮೆ ಕೊಡದೆ ನೀವು ಕೂತಿದ್ದೀರಾ ಸುಮ್ಮನೆ?